ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಬಂಧುಗಳೇ ವಿಶೇಷವಾದಂತಹ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ದಿನ ಬುಧವಾರ ಏನು ವಿಶೇಷತೆಗಳಿಂದ ಕೂಡಿದೆ ಅಂತ ನೋಡುವಂತಹ ಸಮಯ ವಿಶೇಷವಾಗಿ ಬುಧವಾರ ಹದಿನೈದನೇ ತಾರೀಕು ಅಷ್ಟಮಿಯ ದಿನ ಇರೋದ್ರಿಂದ ಆದಷ್ಟೂ ಸಹ ಅಂತಹ ದೊಡ್ಡ ದೊಡ್ಡ ಶುಭ ಕಾರ್ಯಗಳಿಗೆ ಸೂಕ್ತವಾಗಿರುವಂತಹ ದಿನ ಆಗಿರೋದಿಲ್ಲ ಅದೇ ರೀತಿಯಲ್ಲಿ ಜ್ಯೇಷ್ಠ ನಕ್ಷತ್ರ ನಡೀತಾ ಇರುತ್ತೆ ಜ್ಯೇಷ್ಠ ನಕ್ಷತ್ರವೂ ಸಹ ವಿಶೇಷ ಪೂಜೆಗಳಿಗೆ ಯೋಗ್ಯವಾಗಿಲ್ಲದಂತಹ ನಕ್ಷತ್ರ ಆದ್ದರಿಂದ ಬುಧವಾರ ಆದಷ್ಟು ಸಹ ನಾವು ಕಾರ್ಯಕ್ರಮಗಳಿಗೆ ವಿಶ್ರಾಂತಿ ಕೊಡುವಂತಹ ದಿನವಾಗಿರುವಂಥದ್ದು ವಿಶೇಷವಾಗಿ ಈಗ ನೋಡುವಂತಹ ಗ್ರಹಗತಿಗಳ ವಿಚಾರ ಅಂತ ಅಂದಾಗ ಮೇಷರಾಶಿಗೆ ನೀವು ತೆಗೆದುಕೊಂಡಾಗ ಮೇಷರಾಶಿನಲ್ಲಿ ಜನ್ಮದಲ್ಲಿಯೇ ಸಹ ರಾಹು ಇದ್ದು ಮತ್ತು ಗುರು ಮತ್ತು ಶುಕ್ರ ನಾನು ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಪ್ರವೇಶವಾಗಿರೋದರಿಂದ ವಿಶೇಷವಾದಂತಹ ಫಲಗಳನ್ನು ನಾವು ಕೊಡ್ತಾ ಹೋಗ್ತಿರ್ತಾನೆ ಅದರಲ್ಲಿ ಯಾವಾಗ ಶುಕ್ರ ಮತ್ತು ಗುರು ಒಂದೇ ಮನೆಗೆ ಪ್ರವೇಶವಾಗಿರುತ್ತೋ ದ್ವಾದಶ ರಾಶಿಗೆ ಪ್ರವೇಶವಾಗುತ್ತೋ ಅಂಥ ಸಂದರ್ಭದಲ್ಲಿ ಮಿಶ್ರ ಫಲಗಳನ್ನು ನೋಡುವಂಥದ್ದು ಜಾಸ್ತಿ ಇರುತ್ತೆ ನಾವು ಅಂದುಕೊಂಡಂತಹ ಕೆಲಸಗಳಲ್ಲಿ ದೊಡ್ಡ ಮಟ್ಟದ ಅನುಕೂಲಗಳು ಆಗೋದಿಲ್ಲ ಮಿಶ್ರಫಲಗಳಿಂದ ಕೂಡಿರುವಂಥದ್ದು ಸ್ನೇಹಿತ ಅಥವಾ ಬಂಧು ಅಥವಾ ಕೆಲಸ ಮಾಡುವಂತಹ ಪಾರ್ಟ್ನರ್ಶಿಪ್ ಏನಿರ್ತಾರೆ ಅವರಿಂದ ಕಿರಿಕಿರಿ ಆಗುವಂಥದ್ದು ಅದೇ ರೀತಿಯಾಗಿ ಕೋಪದ ವಾತಾವರಣ ಹೆಚ್ಚಾಗುವಂಥದ್ದು ತಾಳ್ಮೆಯನ್ನು ಕಳಕೊಂಡು ನಾವು ವಾಗ್ ವಿವಾದಗಳಿಗೆ ಗುರಿಯಾಗುವಂತಹ ಸಂದರ್ಭಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಷರಾಶಿಯವರಿಗೆ ಆದ್ದರಿಂದ ತಾವು ವ್ಯವಹಾರವನ್ನು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕಾದ್ರೆ ಜಾಗೃತೆಯಿಂದ ವರ್ತಿಸುವಂಥದ್ದು ಮತ್ತು ಸ್ನೇಹಿತರು ಬಂಧುಗಳು ಪಾರ್ಟ್ನರ್ಶಿಪ್ ಜೊತೆಯಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ನೀಡುವಂಥದ್ದು ಸೂಕ್ತವಾದಂತಹ ದಿನ ಇವತ್ತು ಅಂತ ಹೇಳಬಹುದು ವಿಶೇಷವಾಗಿ ಆದಷ್ಟು ಸಹ ಹರಿಹರರ ದೇವಸ್ಥಾನ ಎಲ್ಲಿ ಶಿವ ಮತ್ತು ವಿಷ್ಣು ದೇವಸ್ಥಾನ ಒಂದೇ ದೇವಸ್ಥಾನಗಳಲ್ಲಿ ಅಂಥ ದೇವಸ್ಥಾನಗಳಿಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಅನುಕೂಲವಾಗುವಂಥ ದಿನಗಳು ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಬಂಧುಗಳೇ ವೃಷಭ ರಾಶಿಯವರಿಗೆ ಜನ್ಮದಲ್ಲಿಯೇ ಕುಜಗ್ರಹನಿದ್ದು ವಿಶೇಷವಾದಂತಹ ವಾತಾವರಣವನ್ನು ಬದಲಾವಣೆ ಮಾಡ್ತಾ ಇದ್ದ ಈಗ ಆ ಕುಜಗ್ರಹನ ಬದಲಾವಣೆಯ ಸಮಯ ಬಂದಿದ್ದು ಆರೋಗ್ಯದಲ್ಲಿ ಉತ್ತಮವಾದಂತಹ ಚೇತರಿಕೆಯನ್ನು ನೀವು ನೋಡ್ತಾ ಇರ್ತೀರಿ ಆದರೂ ಸಹ ನಿಮಗೆ ದೃಷ್ಟಿದೋಷಗಳು ಶತ್ರು ದೋಷಗಳು ವಾಮಾಚಾರ ಪ್ರಯೋಗವಾದರೆಂದೇ ಅಂಥ ಸಂದರ್ಭದಲ್ಲಿ ಬೇಗ ನಿಮಗೆ ಅದು ಆಗುವಂಥದ್ದು ದುಷ್ಟಶಕ್ತಿಗಳ ಕಾಟ ನಿಮ್ಮನ್ನು ಕಾಡ್ತಾ ಇರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗಿರುತ್ತೆ ಆದರೆ ದುಷ್ಟಶಕ್ತಿಗಳ ಕಾಟ ಹೆಚ್ಚಾಗುತ್ತೆ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಅದೇ ರೀತಿಯಾಗಿ ಹಣಕಾಸಿನ ಹೇರಳವಾದಂತಹ ಖರ್ಚುಗಳನ್ನು ನಾವು ನೋಡಬೇಕಾಗ್ತದೆ ಆದ್ದರಿಂದ ಋಷಭರಾಶಿಯವರು ಆದಷ್ಟು ಸಹ ಈ ದೃಷ್ಟಿದೋಷಗಳು ಅಂತ ಏನು ಬರ್ತವೆ ಆ ಸಂದರ್ಭದಲ್ಲಿ ನೀವು ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಥವಾ ಚಂಡಿ ದೇವಸ್ಥಾನ ದುರ್ಗಿ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಸ್ವಲ್ಪ ನಿಮಗಾಗುವಂತಹ ದೃಷ್ಟಿದೋಷಗಳು ಪರಿಹಾರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಮತ್ತು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಈಗ ಜನ್ಮದಲ್ಲಿಯೇ ಪ್ರವೇಶವಾಗ್ತಾನೆ ಯಾವಾಗ ಜನ್ಮದಲ್ಲಿಯೇ ಪ್ರವೇಶವಾಗ್ತಾನೋ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು ಕೈ ಹಾಕಿದ ಕೆಲಸಗಳಲ್ಲಿ ಅಡೆತಡೆಗಳು ಆಗುವಂಥದ್ದು ಮತ್ತು ವಿಳಂಬವಾಗುವಂಥದ್ದು ಮನಸ್ಸಿಗೆ ಬೇಸರದ ವಾತಾವರಣ ಸೃಷ್ಟಿಯಾಗುವಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ಕಲಹ ಕಲಹಗಳಿಗೂ ಸಹ ಗುರಿಯಾಗುವಂತಹ ಸಂದರ್ಭಗಳು ಪ್ರಾಪ್ತವಾಗುತ್ತೆ ಮಿಥುನ್ ರಾಶಿಯವರು ಸಹ ಆದಷ್ಟು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಜಾಗೃತಿಯನ್ನೂ ಸಹ ವಹಿಸಿ ಅಂತ ಸಂದರ್ಭದಲ್ಲಿ ಹೇಳಬಹುದು ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ಶಮನವಾಗತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಡೆತಳಗಳಿದ್ದಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂಥ ದಿನಗಳು ಪ್ರಾಪ್ತವಾಗುತ್ತೆ ಶತ್ರುಗಳಾದಂಥವರು ಸಹ ನಿಮ್ಮನ್ನು ಮಿತ್ರರಾಗಿ ಮಾಡಿಕೊಳ್ಳುವಂತಹ ಒಂದು ದಿನಗಳು ಪ್ರಾಪ್ತವಾಗುತ್ತೆ ಆದಷ್ಟು ಸಹ ಶನಿ ಮಹಾತ್ಮನ ಆರಾಧನೆ ಮಾಡಿ ಮುಂದಿನ ದಿನಗಳ ದಿನಗಳಲ್ಲಿ ಇನ್ನೂ ಚೆನ್ನಾಗಿರುವಂಥ ದಿನಗಳು ಪ್ರಾಪ್ತವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೂ ಸಹ ದೃಷ್ಟಿದೋಷಗಳು ಜಾಸ್ತಿ ಇದೆ ವ್ಯವಹಾರಿಕವಾದಂಥ ವಿಚಾರಗಳಲ್ಲಿ ಕಲಹಗಳಾಗತ್ತೆ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಆಗತ್ತೆ ಮೇಲಧಿಕಾರಿಗಳಿಂದ ತೊಂದರೆಗಳು ಕೋಪದ ವಾತಾವರಣಗಳು ಹಣಕಾಸಿನ ಕೊರತೆಗಳು ಸೃಷ್ಟಿಯಾಗುತ್ತೆ ಜಾಗೃತಿಯನ್ನು ವಹಿಸಿ ಆರೋಗ್ಯದಲ್ಲೂ ಸಹ ಏರುಪೇರುಗಳಾಗುವಂಥ ಸಂದರ್ಭಗಳು ಪ್ರಾಪ್ತವಾಗುತ್ತೆ ಸಿಂಹರಾಶಿಯವರು ಸಹ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ಬೆಳಗ್ಗೆ ಎದ್ದ ತಕ್ಷಣವೇ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆರೋಗ್ಯಕಾರಕನಾದಂತಹ ಸೂರ್ಯನಾರಾಯಣ ಅನುಗ್ರಹವನ್ನು ಮಾಡಲಿ ಇಂಥ ಸಂದರ್ಭದಲ್ಲಿ ಹೇಳಬಹುದು ಅದೇ ರೀತಿಯಾಗಿ ಕನ್ಯಾರಾಶಿಯವರಿಗೆ ವ್ಯವಹಾರಿಕವಾದಂತಹ ಜೀವನ ಉತ್ತಮವಾಗಿರುತ್ತೆ ಮಾಡುವಂತಹ ಕೆಲಸದಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಲಾಭದ ವಾತಾವರಣ ಸೃಷ್ಟಿಯಾಗುತ್ತೆ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತೆ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭವಾಗಿರುವಂಥ ಫಲಗಳನ್ನು ಈ ದಿನ ನಿರೀಕ್ಷೆಯನ್ನು ಮಾಡಬಹುದು ಆದಷ್ಟು ಸಹ ವಿಷ್ಣು ಹೋಗಿ ಆರಾಧನೆ ಮಾಡ್ಕೊಂಡು ಬನ್ನಿ ಇನ್ನೂ ತುಂಬ ಒಳ್ಳೆಯ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಕೋತ ಕೋಪದ ವಾತಾವರಣ ಹೆಚ್ಚಾಗತ್ತೆ ಕೋಪದಿಂದ ನಾವು ಮಾತನಾಡುವಂತಹ ಮಾತುಗಳಿಂದ ದೊಡ್ಡ ದೊಡ್ಡ ಅವಘಡಗಳಿಗೆ ಪ್ರಾರಂಭವಾಗುವಂಥ ಸನ್ನಿವೇಶಗಳು ಪ್ರಾಪ್ತವಾಗುತ್ತೆ ಹಣಕಾಸಿನ ಹೇರಳವಾದಂತಹ ಕೊರತೆಗಳು ಸೃಷ್ಟಿಯಾಗುತ್ತೆ ನಮಗೆ ಮಿತ್ರರಾದಂಥವರು ಸಹ ಶತ್ರುಗಳಾಗುವಂಥ ಸಂದರ್ಭಗಳು ಸೃಷ್ಟಿಯಾಗುವಂತಹ ದಿನವಾಗಿರುತ್ತೆ ಜಾಗೃತಿಯನ್ನು ವಹಿಸಿ ಆದಷ್ಟು ಸಹ ಲಕ್ಷ್ಮೀ ಹೋಗಿ ಒಂದು ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅರ್ಶನಾ ಕುಂಕುಮವನ್ನು ದಾನ ಮಾಡಿ ಬನ್ನಿ ಇನ್ನೂ ಒಳ್ಳೆಯ ವಾತಾವರಣ ನಿಮಗೆ ನಿರ್ಮಾಣವಾಗಲಿ ಅಂತ ಸಂದರ್ಭದಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಫಲಗಳು ಪ್ರಾರಂಭವಾಗುತ್ತೆ ಮದುವೆ ಮುಂಜಿ ಮಾಡುವಂಥವರಿಗೆ ಉತ್ತಮವಾದಂತಹ ಫಲಗಳನ್ನು ನೋಡ್ಬೋದು ವ್ಯವಹಾರಿಕವಾದಂತಹ ವಿಚಾರಗಳನ್ನು ಮಾಡುವಂಥವರಿಗೆ ಉತ್ತಮವಾದಂತಹ ದಿನಗಳು ಪ್ರಾಪ್ತವಾಗುತ್ತೆ ಹಣಕಾಸಿನ ಅನುಕೂಲ ಕುಟುಂಬದಲ್ಲಿ ನೆಮ್ಮದಿಯಾದಂತಹ ವಾತಾವರಣ ಇವೆಲ್ಲವೂ ಸಹ ನಿರ್ಮಾಣವಾಗುತ್ತೆ ತುಂಬ ಅನುಕೂಲವಾಗುವಂಥ ದಿನಗಳು ವೃಶ್ಚಿಕ ರಾಶಿಯವರಿಗೆ ಇರುತ್ತೆ ಇಂಥ ಸಂದರ್ಭದಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ಧನುಸು ರಾಶಿಯವರಿಗೆ ವ್ಯವಹಾರಿಕವಾದಂಥ ವಿಚಾರ ತುಂಬ ಚೆನ್ನಾಗಿರುತ್ತೆ ನಿಮ್ಮನ್ನು ಯೋಚನಾ ಶಕ್ತಿ ತುಂಬ ಲಾಭದಾಯಕವಾಗಿರುತ್ತೆ ಮಾಡುವಂಥ ವ್ಯವಹಾರದಲ್ಲಿ ಒಳ್ಳೆಯ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಕೋರ್ಟು ಕಚೇರಿಗಳಿದ್ದರೆ ಜೈಕಾಲಗಳಿರುತ್ತೆ ಓದುವಂತಹ ಮಕ್ಕಳಿಗೆ ಉತ್ತಮವಾದಂತಹ ಭವಿಷ್ಯ ನಿರ್ಮಾಣವಾಗುತ್ತೆ ಉತ್ತಮವಾದಂತಹ ನೆನಪಿನ ಶಕ್ತಿ ಮತ್ತು ಶಕ್ತಿ ತುಂಬ ಚೆನ್ನಾಗಿರುತ್ತೆ ಧನುಸು ರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುವಂತಹ ದಿನವಾಗಿರುತ್ತೆ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ನಿಮ್ಮ ಪ್ರಯತ್ನ ವಿಫಲವಾಗುವಂಥ ದಿನಗಳು ನಿಮ್ಮ ಶ್ರಮಕ್ಕೆ ತಕ್ಕದಂತಹ ಫಲಗಳು ಸಿಗೋದಿಲ್ಲ ಹಣಕಾಸಿನ ಕೊರತೆ ಹೆಚ್ಚಾಗುತ್ತೆ ವ್ಯವಹಾರಿಕವಾದಂಥ ಜೀವನದಲ್ಲಿ ಏರುಪೇರುಗಳಾಗುತ್ತೆ ಮಾಡುವಂಥ ಕೆಲಸದಲ್ಲಿ ತಾಳ್ಮೆಯನ್ನು ಕಳ್ಕೊಂಡು ಕೋಪದ ವಾತಾವರಣಗಳು ಸೃಷ್ಟಿಯಾಗುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ದಿನಗಳಾಗಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ನೀವೇನು ಪ್ರಯತ್ನ ಪಟ್ಟರೂ ಸಹ ವಿಫಲತೆ ಜಾಸ್ತಿ ಕಾಣ್ತಾ ಇರ್ತೀರಿ ಹಣಕಾಸಿನ ಕೊರತೆ ಎದ್ದು ಜಾಸ್ತಿ ಕಾಣುತ್ತಿರುವಂಥ ಸಂದರ್ಭಗಳಲ್ಲಿ ವ್ಯವಹಕ ವ್ಯವಹಾರಿಕವಾದಂಥ ವಿಚಾರವನ್ನು ಜಾಗ್ರತೆಯನ್ನು ವಹಿಸಿ ಈ ಸಂದರ್ಭದಲ್ಲಿ ಮಾಡಿ ಅಂತ ಮಕರ ರಾಶಿಯವರಿಗೆ ಹೇಳಬಹುದು ಮಕರ ರಾಶಿಯವರು ಆದಷ್ಟು ಸಹ ಹನುಮಂತನ ದೇವಸ್ಥಾನಕ್ಕೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಡು ಬನ್ನಿ ಒಳ್ಳೆಯ ದಿನಗಳು ಪ್ರಾಪ್ತವಾಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನೀವು ಇದ್ದಂತಹ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವಾಕ್ ಸ್ತುತಿ ಏನಿದೆ ನೀವು ಮಾತನಾಡುವಂಥ ಶಬ್ದಗಳೇನಿರುತ್ತೆ ಕಠೋರವಾಗಿದ್ದರೂ ಸಹ ಅದು ಫಲಪ್ರದವಾಗಿರುತ್ತೆ ಮತ್ತು ನ್ಯಾಯಬದ್ಧವಾಗಿರುತ್ತೆ ಅದು ಒಳ್ಳೆಯ ಪ್ರಶಂಸೆಗೂ ಸಹ ನೀವು ಗುರಿ ಆಗ್ತೀರಿ ಮತ್ತು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ತಂದೆ ಮತ್ತು ಮಕ್ಕಳ ಮಡಿದ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯ ಸೃಷ್ಟಿಯಾಗುತ್ತೆ ನೀವು ತಂದೆ ಮಕ್ಕಳು ಮಾತನಾಡುವಂತಹ ಚರ್ಚಾ ವಿಚಾರಗಳು ಮುಂದೆ ಉತ್ತಮವಾದಂತಹ ಫಲಗಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ದಿನವಾಗಿರುತ್ತೆ ಮ ಕುಂಭರಾಶಿಯವರಿಗೆ ಉತ್ತಮವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು ಆದಷ್ಟು ಸಹ ತಾವು ಹನುಮಂತನ ದೇವಸ್ಥಾನಗಾಗಿ ತುಳಸಿ ಅರ್ಚನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿರುವಂಥ ದಿನಗಳು ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಓದುವಂತಹ ವಿದ್ಯಾರ್ಥಿಗಳಿಗೆ ಗೊಂದಲದಿಂದ ಕೂಡಿರ್ತೀರಿ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗುತ್ತೆ ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ ಅದು ಬಹಳವಾದಂತಹ ಗೊಂದಲಗಳಿಗೆ ಗುರಿ ಆಗ್ತಾ ಇರುತ್ತೆ ಓದುವಂಥ ಮಕ್ಕಳಿಗೆ ಬಹಳವಾದಂತಹ ಗೊಂದಲಗೆ ಗುರಿಯಾಗುವಂತಹ ದಿನವಾಗಿರೋದ್ರಿಂದ ಎಚ್ಚರಿಕೆಯನ್ನು ವಹಿಸಿ ಆದಷ್ಟೂ ಸಹ ಅಯಗ್ರೀವ ಆರಾಧನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ವ್ಯವಹಾರಿಕವಾದಂಥ ವಿಚಾರದಲ್ಲೂ ಸಹ ಸಮಸ್ಯೆ ಇರುತ್ತೆ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಪಜಯವಿರುತ್ತೆ ಬಹಳ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ವಹಿಸಿ ಅಂತ ಹೇಳ್ತಾ ಈ ದಿನದ ಬುಧವಾರದ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವರ್ಣಾರ್ತಿದ್ದೇವೆ ಸರ್ವೇ ಜನ ಸುಖಿನೋ ಲೋಕಾ ಲೋಕ ಸಮಸ್ತ ಸುಖಿನೋ